ನಾವು ರೈತರು ಹಲಗಾಮಚ್ಚೆ ಬೈಪಾಸ್ ಒಳಗಿಂದ ರೈತರು ಈಗಾಗಲೇ ನಾವು ಹೋದ 2002 ರಿಂದ ಇವತ್ತಿನ ಮಟ್ಟ ಆದ ಕಾನೂನು ಬಾಹಿರವಾಗಿ ಹಲಗಾಮಚ್ಚೆ ಬೈಪಾಸ್ ಇದೆ ಅದ ರದ್ದುಗೊಳಿಸಿ ಅಂತ ನಾವು ಪದೇ ಪದೇ ಇದ ಸಿಎಂ ಆತು ದಿಲ್ಲಿ ಆತು ಇಲ್ಲಿದ ಪ್ರಶಾಸಕೀಯ ಅಧಿಕಾರಿ ಆತು ಎಲ್ಲರಿಗೂ ನಾವು ಮನವಿ ಕೊಟ್ಟು ಆದರೆ ಏನಾಗಿಲ್ಲ ಅದರ ಜೊತೆ ನಾವು ರಸ್ತೆ ಮೇಲೆ ಹೋರಾಟ ಮಾಡುತ್ತಾ ಮಾನ್ಯ ಹೈಕೋರ್ಟ್ ಒಳಗೂ ನಾವು ಹೋರಾಟ ಮಾಡಿದೆವು ಮಾನ್ಯ ಹೈಕೋರ್ಟ್ ದಲ್ಲಿ ಆ ಬೈಪಾಸ್ ಬಗ್ಗೆ ಆ ಕೆಲಸ ದಬ್ಬಾಳಿಕೆ ಮಾಡಿ ಇಲ್ಲಿ ಪ್ರಶಾಸನ ದಬ್ಬಾಳಿಕೆ ಮಾಡಿ ಕೆಲಸ ಮಾಡಿದ್ದಾರೆ ಆದರೆ ನಾವು 2019 ಇದಕ್ಕೆ ಹೈಕೋರ್ಟ್ ಹೋಗಿದ್ವು ಅಲ್ಲೇ 12 2019 ಸ್ಟೇ ಸಿಕ್ತು ಮತ್ತು 2020 ನಮಗೆ ಪರವಾಗಿ ಆ ಮಾನ್ಯ ಹೈಕೋರ್ಟ್ ತೀರ್ಮಾನ ಕೊಡ್ತು ಆದರೂ ಸಹ ಅವರು ಏನು ಮಾಡಿದ್ದಾರೆ ಅವರ ಹೈವೇ ಅಥಾರಿಟಿದವರು ಅದು ಯಾ ಹೈಕೋರ್ಟ್ ಆರ್ಡರ್ ಗಾಳಿಗೆ ತೂರಿ ಅದು ಎಲ್ಲ ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ ಆದರೂ ನಾವು ಹೋರಾಡ್ತಾ ಇದ್ದೀವಿ ಅದು ಬಂದ್ ಮಾಡಲಿ ಅಂದ್ಕೇಶೆ ಅದೇನೈತಿ ಪೈಲ ಜೀರೋ ಪಾಯಿಂಟ್ ತೀರ್ಮಾನ ಆಗೋವರೆಗೂ ಯಾವುದೂ ಕೆಲಸ ಇಲ್ಲ ಸ್ಟಾರ್ಟ್ ಮಾಡಬಾರ್ದು ಅಂತ ಇದು ಮಾನ್ಯ ಹೈಕೋರ್ಟ್ ತೀರ್ಮಾನ ಕೊಟ್ಟಿದ್ದೈತಿ ಮತ್ತು ಈ ಬೆಳಗಾವಿ ಜಿಲ್ಲಾ ಸತ್ರ ನ್ಯಾಯಾಲಯಗಳಿಗೂ ನಮ್ದು ಒಂದು ಇದೈತಿ ಕೇಸ್ ಐತಿ ಆದ್ರೆ ಇನ್ನೂ ಅವ್ರಿಗೆ ಅವ್ರು ಕೆಲಸ ಮಾಡಿಲ್ಲ ಅದ್ರ ಬಗ್ಗೆ ಮೊನ್ನೆ 26ನೇ ಮೇ ತಾರೀಕು ಮತ್ತೆ ಸ್ಟಾರ್ಟ್ ಮಾಡಿದ್ರು ಕೆಲಸ ಅದ್ರ ಬಗ್ಗೆ ಅದು ಪ್ರೊಫೆಷನಲ್ ಸ್ಟೇ ತೋರಿಸಿಕೆ ನಮ್ಗೆ ಕಣ್ಣಾಗೆ ಸರ್ ರೈತರ ಕಣ್ಣಾಗೆ ಮೊನ್ನೆ ಹಾಕಿ ಆ ಕೆಲಸ ಚಾಲು ಮಾಡಿದ್ದಾರೆ ಆದರೆ ನಾವು ಮತ್ತೆ ಈಗಾಗಲೇ ನಾವು ಈಗ ಹೈಕೋರ್ಟ್ ಹೋಟು ವೊಕೇಶ್ನಲ್ ಹೈಕೋರ್ಟ್ ಒಳಗೆ ಹೋಗಿ ನಾವು ನಿನ್ನೆ ಬಂದ ಇವರ ಡಿ ಸಿ ಸಾಹೇಬ್ರ ಮತ್ತು ಇ ಸಿ ಪೊಲೀಸ್ ಇದು ಎಸ್ ಪಿ ಅವರ ಮತ್ತು ಹೈವೇ ಅಥಾರಿಟಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರೆ ಆ ಶೋಕಾಸ್ ನೋಟಿಸ್ ಕೊಟ್ಟಮೇಲೆ ನಾವು ಈಗ ಹೇಳ್ತೇವೆ ಈ ಶೋಕಾಸ್ ನೋಟಿಸ್ ಕೊಟ್ಟರು ನೀವು ಯಾಕೆ ಕೆಲಸ ಬಂದ್ ಮಾಡೋಂಗಿಲ್ಲ ಈಗ ನೋಡ್ರಿ ಅನ್ಕೇಸ್ ನಾವು ಇವತ್ತು ಈಗ ಶೋಕಾಸ್ ನೋಟಿಸ್ ಕೊಟ್ಟಿದ ಪೂರಾ ಡಿಟೇಲ್ ಕೇಸ್ದ ಪೂರಾ ಡಿಟೇಲ್ ನಾವು ಈಗ ಡಿ ಸಿ ಸಾಹೇಬ್ರ ಕೊಟ್ಟೆ ಕಟ್ಕೇಸೆ ನಾವು ಮುಂದಿನ ತೀರ್ಮಾನ ಏನು ತೊಗೊಳವ್ರಿ ಹಾಂ ನಮ್ಗೆ ಆಸೆ ಇದೆ ಯಾಕಂದರೆ ಶೋಕಾಸ್ ನೋಟಿಸ್ ಹಿಂಗೆ ಕೆಟ್ಟಲ್ಲ ಯಾಕಂದ್ರೆ ಹೈಕೋರ್ಟ್ ಆರ್ಡರ್ ನಮ್ಮ ಕಡೆ ಇದೆ ಮತ್ತು ಇಲ್ಲಿದ ಸತ್ರ ನ್ಯಾಯಾಲಯ ಆರ್ಡರ್ ನಮ್ಮ ಕಡೆ ಇದೆ ಅದ್ರಾಗೆ ಬರ್ದಿದೈತಿ ಈ ಇದು ಕೇಸ್ ಮುಗಿಯೋವರೆಗೂ ಅಲ್ಲೇ ಮತ್ತು 0 ಪಾಯಿಂಟ್ ಫಿಕ್ಸ್ ಆಗಿವರೆಗೂ ಆ ಬೈಪಾಸ್ ಒಳಗಿಂದ ರೈತರು ಒಂದು ಬೆಳೆದ ಕಡ್ಡಿಗೂ ಕೈ ಹಚ್ಚಬಾರ್ದು ಅನ್ಕೇಸ್ ತೀರ್ಮಾನ ಕೊಟ್ಟರು ಸಹ ಅವ್ರ ಕೆಲಸ ಚಾಲು ಮಾಡಿದ್ದಾರೆ ಹೌದ್ರಿ ಹಾಂ ನಮ್ಗೀಗ ಯಾಕಂದ್ರೆ ಶೋಕಾಸ್ ನೋಟಿಸ್ ಕೊಟ್ಟಿದ್ದಾರಂದ್ರೆ ಇಲ್ಲಿ ಕೆಲಸ ನೀಡ್ಬೋದು ಮತ್ತು ನಿಂದಿಸ್ಬೇಕು ನಾವು ಯಾಕಂದ್ರೆ ಅದ ಕಂಟೆಪ್ಟ್ ಆಫ್ ಕೋರ್ಟ್ ಆಗ್ತೈತೆ ಅವ್ರ ಮೇಲೆ ಹಾಂ ಅದರ ಸಲುವಾಗಿ ನಾ ಈಗ ದಯಮಾಡಿ ಹೇಳ್ತೇನೋ ಈಗ ನೀವು ಕಂಟೆಪ್ಟ್ ಆಫ್ ಕೋರ್ಟ್ ಆಗೋಗಿಂತ ಪೆಲ್ಲ ನೀವು ತಕ್ಷಣ ಕೆಲಸ ನಿಲ್ಲಿಸ್ಕ್ಯಾಸಿ ನಮ್ಗೆ ನ್ಯಾಯ ಸಿಗೋವರೆಗೂ ನೀವು ಆ ಕೆಲಸ ನಿಂದಿರ್ಬೇಕಂತ ನಮ್ದು ವಿನಂತಿ ಇದೆ.